ಚಿಕ್ಕೋಡಿ ತಾಲೂಕಿನ ಎಕ್ಸಂಬ ಪಟ್ಟಣದ ಜೊಲ್ಲೆ ಉದ್ಯೋಗ ಸಮೂಹದ ಶ್ರೀ ಜ್ಯೋತಿ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಸ್ಥೆಯು ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ 1,23,23,457 ರೂಪಾಯಿಗಳ ನಿವ್ವಳ ಲಾಭ ಗಳಿಸಿದೆ ಎಂದು ಸಂಸ್ಥೆಯ ನಿರ್ದೇಶಕ ರಮೇಶ್ ಚೌಗಲೆ ಹೇಳಿದರು. ಅವರು ಶನಿವಾರ ತಾಲೂಕಿನ ಎಕ್ಸಂಬ ಕೇಂದ್ರ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸಂಸ್ಥಾಪಕ ಸಂಸದ ಅಣ್ಣಾ ಸಾಹೇಬ ಜೊಲ್ಲೆ, ಸಹ ಸಂಸ್ಥಾಪಕಿ ಶಾಸಕಿ ಶಶಿಕಲಾ ಜೊಲ್ಲೆ ಅವರ ನೇತೃತ್ವದಲ್ಲಿ ಶ್ರೀ ಜ್ಯೋತಿ ಸೌಹಾರ್ದ ಸಹಕಾರಿ ಸಂಸ್ಥೆಯು ಕಳೆದ 3 ದಶಕಗಳಿಂದ ಪ್ರಗತಿ ಪಥದಲ್ಲಿ ಮುನ್ನಡೆದಿದ್ದು 83 ಶಾಖೆಗಳನ್ನು ಹೊಂದಿರುವ ಜ್ಯೋತಿ ಸೌಹಾರ್ದವು ಇತರ ಸೇವೆಗಳೊಂದಿಗೆ ಹಣಕಾಸು ಸೇವೆಯನ್ನು ಒದಗಿಸುತ್ತಿರುವ ರಾಜ್ಯದ ಏಕೈಕ ಸಂಸ್ಥೆಯಾಗಿದೆ. 30,543 ಸದಸ್ಯರಿದ್ದು ಷೇರು ಬಂಡವಾಳ 2,03,57,000 ರೂಪಾಯಿ, ಮೀಸಲು ನಿಧಿ 8,14,00,000 ರೂಪಾಯಿ, ಠೇವಣಿ 286,59,00,000 ರೂಪಾಯಿ, ಸಾಲ ವಿತರಣೆ 129,76,00,000 ರೂಪಾಯಿ, ಹೂಡಿಕೆ 133,40,00,000 ರೂಪಾಯಿ ಹಾಗೂ ಒಟ್ಟು ದುಡಿಯುವ ಬಂಡವಾಳ 296,76,00,000 ರೂಗಳಷ್ಟಿದೆ ಎಂದು ತಿಳಿಸಿದರು. ಜ್ಯೋತಿ ಮಲ್ಟಿಪರ್ಪಸ್ ಸವಾರ್ ಸಹಕಾರಿ ಸಂಘ ನಿಯಮಿತ ಎಕ್ಸಂಬ ಇದು ನಮ್ಮೆಲ್ಲರ ನೆಚ್ಚಿನ ನಾಯಕರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದರಾದ ಸನ್ಮಾನ್ಯ ಅಣ್ಣಾ ಸಾಹೇಬ ಅಣ್ಣಾ ಜೊಲ್ಲೆ ಹಾಗೂ ನಿಪ್ಪಾಣಿ ಕ್ಷೇತ್ರದ ಶಾಸಕಿಯರಾದ ಹಾಗೂ ಸಹಸಂಸ್ಥಾಪಕಿಯರಾದ ಸನ್ಮಾನ್ಯ ಶಶಿಕಲಾ ವೈನಿ ಜೊಲ್ಲೆ ಇವರ ಕುಶಲ ನೇತೃತ್ವದಲ್ಲಿ ಮುನ್ನಡೆಯುತ್ತಾ ಇದ್ದು ಹೋದ 23-24 ಆರ್ಥಿಕ ವರ್ಷದಲ್ಲಿ ಆದ ಬೆಳವಣಿಗೆ ಬಗ್ಗೆ ತಮ್ಮೆಲ್ಲರಿಗೆ ನಾನು ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ನಾನು ಕಂಪ್ಯಾರಿಟಿವ್ಲಿ ಹೇಳ್ತೀನಿ 2023 ಹಾಗೂ 2024 ನಂಬರ್ ಆಫ್ ಮೆಂಬರ್ಸ್ 2023 30,677 ಮೆಂಬರ್ಸ್ ಇದ್ದರು, 24 ಅದು 37,543 ಮೆಂಬರ್ಸ್ ಆಗಿದ್ದಾರೆ. ಪ್ರೋಗ್ರೆಸ್ 6,866, ಪರ್ಸೆಂಟೇಜ್ ಆಫ್ ಗ್ರೋತ್ 22.38, ಶೇರ್ ಕ್ಯಾಪಿಟಲ್ 1,56,24,323 24 2,03,57,700 ಪ್ರೋಗ್ರೆಸ್ 47,33,400 ಪರ್ಸೆಂಟೇಜ್ 30 ಗ್ರೋತ್ ಪರ್ಸೆಂಟೇಜ್. ರಿಸರ್ವ್ ಅಂಡ್ ಅದರ್ ಫಂಡ್ಸ್ 6,09,66,111 ರೂಪಾಯಿ, ಅದು ಗ್ರೋತ್ ಆಗಿ 8,14,06,161. ಇದರಲ್ಲಿ ಪ್ರೋಗ್ರೆಸ್ ಇದೆ 2,04,40,040 ರೂಪಾಯಿ, ಪರ್ಸೆಂಟೇಜ್ ಆಫ್ ಗ್ರೋತ್ 33. ಡಿಪಾಸಿಟ್ಸ್ 2023 196,99,72,960, ಅದು 24 ಗ್ರೋತ್ ಆಗಿ 286,59,22,011 ರೂಪಾಯಿ, ಪ್ರೋಗ್ರೆಸ್ 89,59,49,51 ರೂಪಾಯಿ, ಪರ್ಸೆಂಟೇಜ್ ಆಫ್ ಗ್ರೋತ್ 45%. ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ 93,98,44,36,448 ರೂಪಾಯಿ ಇತ್ತು, ಅದು 24,129,76,890. ಇದರಲ್ಲಿ ಪ್ರೋಗ್ರೆಸ್ ಆಗಿದೆ 31,32,42,242 ರೂಪಾಯಿ, ಪರ್ಸೆಂಟೇಜ್ ಆಫ್ ಗ್ರೋತ್ ಈಸ್ 31. ಬ್ಯಾಂಕ್ ಬ್ಯಾಲೆನ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ಸ್ 67,09,33,549, ಅದು 24 ಗ್ರೋತ್ ಆಗಿ 133,40,31,275, ಪ್ರೋಗ್ರೆಸ್ ಇದೆ 66,60,30,97,725, ಪರ್ಸೆಂಟೇಜ್ ಆಫ್ ಗ್ರೋತ್ ಈಸ್ 98%. ವರ್ಕಿಂಗ್ ಕ್ಯಾಪಿಟಲ್ 23 ನಮ್ಮ ಕಡೆ ಇತ್ತು 204,65,63,381, ಅದು 24 ಗ್ರೋತ್ ಆಗಿ 296,76,85,872, ಪ್ರೋಗ್ರೆಸ್ ಇದೆ 92,11,22,491, ಪರ್ಸೆಂಟೇಜ್ ಆಫ್ ಗ್ರೋತ್ ಈಸ್ 45%. ಪರ್ಚೇಜ್ 23 24,70,20,870, ಅದು
ಇಪ್ಪತ್ನಾಲ್ಕರಲ್ಲಿ ಗ್ರೋತ್ ಆಗಿ 32,39,64,681. ಪ್ರೋಗ್ರೆಸ್ ಇದೆ 7,69,43,811. ಪರ್ಸೆಂಟೇಜ್ ಆಫ್ ಗ್ರೋತ್ ಇಸ್ 31. ಸೇಲ್ಸ್ 23ರಲ್ಲಿ ಆದದ್ದು 25,57,97,527. ಅದು 24ರಲ್ಲಿ ಆದದ್ದು 34,87,92,415. ಪ್ರೋಗ್ರೆಸ್ 9,29,94,887. ಪರ್ಸೆಂಟೇಜ್ ಆಫ್ ಗ್ರೋತ್ ಇಸ್ 36. ನೆಟ್ ಪ್ರಾಫಿಟ್ 23ರಲ್ಲಿ ಆದದ್ದು 1,11,23,457. ಅದು 24ರಲ್ಲಿ ಆದದ್ದು 1,50,21,048. ಹೋದ ವರ್ಷಕ್ಕಿಂತ 38,97,590 ಪ್ರಾಫಿಟ್ ಹೆಚ್ಚಾಗ್ಯದ. ಅದು ಪರ್ಸೆಂಟೇಜ್ನಲ್ಲಿ ಕ್ಯಾಲ್ಕುಲೇಟ್ ಮಾಡಿದರೆ 35% ನಮ್ಮ ಈ ಸಲ ಗ್ರೋತ್ ಆಗಿದೆ. ಶಾಖೆಗಳು 63 ಇದಾವೆ. ಕ್ರೆಡಿಟ್ ಸೆಕ್ಷನ್ 63, ಬಜಾರ್ 63 ಇದ್ದುದು 63 ಇದಾವೆ. ಬಜಾರ್ 23ರಲ್ಲಿ 19 ಇತ್ತು, ಅದು 24ರಲ್ಲಿ 20 ಆಗ್ಯಾವ. ಒಂದು ಬಜಾರ್ ನಾವು ಹೆಚ್ಚಿಗೆ ಸ್ಟಾರ್ಟ್ ಮಾಡಿವಿ. ಟೋಟಲ್ ಬ್ರ್ಯಾಂಚ್ ನಮ್ಮ 23ರಲ್ಲಿ 82 ಇದ್ದು 24ರಲ್ಲಿ ಅದು 83 ಆಗ್ಯಾವ. ಒಂದು ಬ್ರ್ಯಾಂಚ್ ನಾವು ಅಡಿಷನಲ್ ಸ್ಟಾರ್ಟ್ ಮಾಡಿವಿ. ಉಪಾಧ್ಯಕ್ಷ ಬಾಬುರಾವ ಮಾಳಿ, ನಿರ್ದೇಶಕ ಜಗದೀಶ ಹಿಂಗ್ಲಜೆ, ಮಲಗೌಡ ಪಾಟೀಲ, ಜ್ಯೋತಿ ಗಿಡ್ಡ, ವಿಶ್ವನಾಥ ಪೇಟ್ಕರ, ಸವಿತಾ ಉಂದ್ರ, ಮುಖ್ಯ ವ್ಯವಸ್ಥಾಪಕ ವಿಜಯ ಕಡಕಬಾವಿ, ಉಪ ಪ್ರಧಾನ ವ್ಯವಸ್ಥಾಪಕ ಸಂತೋಷ್ ಪಾಟೀಲ, ಲೆಕ್ಕಾಧಿಕಾರಿ ತಾನಾಜಿ ಶಿಂದೆ ಮೊದಲಾದವರು ಉಪಸ್ಥಿತರಿದ್ದರು.